ಚಿಕ್ಕ ಹುಡುಗಿಯರು ಸ್ಕೂಲಿಗೆ ಹೋಗಬೇಕು. ಅವತ್ತಿನ ದಿವಸ ಏನೋ ಕಾರಣದಿಂದಾಗಿ ಮನೆಯಲ್ಲಿ ಲೇಟಾಗ್ಬಿಟ್ಟಿದೆ ಸ್ಕೂಲಿಗೆ ಹೊರಡೋದಕ್ಕೆ. ಈಗ ಲೇಟಾಗಿ ಹೋದರೆ ಟೀಚರ್ ಬೈತಾರೆ, ಹೊಡಿತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಏನು ಮಾಡೋದು ಅಂತ ಅವ್ರು ಯೋಚನೆ ಮಾಡ್ತಾಯಿದ್ರು. ಒಂದು ಹುಡುಗಿ ಹೇಳ್ತಂತೆ, ನಾವು ಭಗವಂತನ ಪ್ರಾರ್ಥನೆ ಮಾಡೋಣ, ಟೀಚರ್ ಬೈದೇ ಇರಲಿ ಹೊಡಿದೇ ಇರಲಿ ಅಂತ ಪ್ರಾರ್ಥನೆ ಮಾಡೋಣ, ಆವಾಗ ಭಗವಂತ ಕೇಳ್ತಾನೆ ಅಂತ ಹೇಳಿದಂತೆ. ಮತ್ತೊಂದು ಹುಡುಗಿ ಹೇಳ್ತಂತೆ, ನಾವು ಪ್ರಾರ್ಥನೆನೂ ಮಾಡೋಣ, ಓಡ್ತಾ ಹೋಗೋಣ ಅಂತಂದ್ಬಿಟ್ಟು, ಓಡ್ತಾ ಹೋಗೋಣ ಅಂತ. ಹಾಗೆ ನಾವು ಪರಿಶ್ರಮನೂ ಪಡಬೇಕು, ಭಗವಂತನ ಅನುಗ್ರಹವನ್ನು ಅನುಕಾರಕ್ಕೋಸ್ಕರನೂ ಪ್ರಾರ್ಥನೆ ಮಾಡಬೇಕು. ನಾವು ಪರಿಶ್ರಮ ಪಡೆದೇನೆ ನಾವು ಭಗವಂತ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಯಾರು ತಮಗೆ ತಾವೇ ಸಹಾಯ ಮಾಡ್ಕೋಬಲ್ಲರೋ ಅವರಿಗೆ ದೇವರ ಸಹಾಯನೂ ಕೂಡ ಬರುತ್ತೆ ಅಂತಂದ್ಬಿಟ್ಟು. ಆದರೆ ಪರಿಶ್ರಮ ಪಡ್ತಕ್ಕಂಥದ್ದು ಭಾಳ ಮುಖ್ಯ. ಆ ಪರಿಶ್ರಮ ಪಡ್ತಕ್ಕಂಥ ಪ್ರವೃತ್ತಿ ನಮಗಿದ್ದಾಗ ಮಾತ್ರ ಭಗವಂತನ ಅನುಗ್ರಹವೂ ಬಂದ್ಬಿಡುತ್ತೆ. ಅದಕ್ಕೆ ಪರಿಶ್ರಮ ಪ್ರವೃತ್ತಿ ಇದೆಯಲ್ಲ, ಪರಿಶ್ರಮ ಪಡಬೇಕು ಅಂತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಅದೇ ಭಗವಂತನ ಅನುಗ್ರಹ. ಸೆಲ್ಫ್ ಎಫರ್ಟ್, ಗಾಡ್ಸ್ ಗ್ರೇಸ್ ಕಮ್ಸ್ ಇನ್ ದಿ ಫಾರ್ಮ್ ಆಫ್ ಸೆಲ್ಫ್ ಎಫರ್ಟ್ ಅಂತಂದ್ಬಿಟ್ಟು ಸ್ವಾಮಿ ಯತೀಶ್ವರ ಅಂತ ಹೇಳ್ತಾರೆ. ಒಂದು ಕಥೆ ಇದೆ, ಪುರಾಣದ ಕಥೆ. ಒಂದು ಹಕ್ಕಿ ಇತ್ತಂತೆ, ಅದು ಸಮುದ್ರದ ದಂಡೆ ಮೇಲೆ ಮೊಟ್ಟೆ ಇಟ್ಟಿತ್ತಂತೆ, ತನ್ನ ಮೊಟ್ಟೆಯನ್ನು ಇಟ್ಟಿತ್ತು. ಒಂದು ಸತಿ ಸಮುದ್ರದ ಅಲೆ ಬಂದುಬಿಟ್ಟು ಆ ಮೊಟ್ಟೆಗಳನ್ನೆಲ್ಲ ಕುಚ್ಕೊಂಡು ಹೋಗ್ಬಿಡ್ತಂತೆ. ಈ ಭಾಳ ಕೋಪ ಬಂತು ಈ ಹಕ್ಕಿಗೆ, ನನ್ನ ಮೊಟ್ಟೆಯನ್ನೆಲ್ಲ ಕದ್ಕೊಂಡು ಹೋದ್ನಲ್ಲ ಈ ಸಮುದ್ರ ಅಂತಂದ್ಬಿಟ್ಟು ಭಾಳ ಕೋಪವನ್ನು ಮಾಡುತ್ತೆ. ಹೇಗಾದರೂ ಮಾಡಿ ನಾನು ಮೊಟ್ಟೆಯನ್ನು ಪಡೆಯಲೇಬೇಕು ಮತ್ತೆ ಪುನಃ ಅಂತಂದ್ಬಿಟ್ಟು ಸಮುದ್ರವನ್ನೇ ಖಾಲಿ ಮಾಡಿಬಿಡ್ತೀನಿ, ಆಮೇಲೆ ಮೊಟ್ಟೆ ಸಿಕ್ಕುತ್ತಲ್ಲ ನನಗೆ ಅಂತಂದ್ಬಿಟ್ಟು ಏನು ಮಾಡ್ತು ಅಂತಂದ್ಬಿಟ್ರೆ ಸಮುದ್ರವನ್ನು ಖಾಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಂತೆ. ಅದೇನು ಮಾಡುತ್ತೆ, ಒಂದೊಂದೇ ಹುಂಡನ್ನು ಆ ಕೊಕ್ಕೆಯಿಂದ ತೆಗೆದುಬಿಟ್ಟು ಬೇರೆ ಕಡೆ ಹಾರಿ ಹೋಗ್ಬಿಟ್ಟು ಅಲ್ಲಿ ಬಿಡೋದಂತೆ. ಒಂದು ಹುಂಡು ತೆಗೆದು ಮತ್ತೆ ಬಿಡೋದಂತೆ, ಒಂದು ಹುಂಡು ತೆಗೆದು ಮತ್ತೆ ಬಿಡೋದು, ಈ ಥರನೇ ಮಾಡ್ತಂತೆ. ಆಗುತ್ತಾ ಸಮುದ್ರವನ್ನು ಖಾಲಿ ಮಾಡೋಕ್ಕಾಗತ್ತಾ ಆ ರೀತಿ ಮಾಡಿದರೆ? ಆದರೆ ಅದರ ದೃಢ ನಿರ್ಧಾರ ಇದೆಯಲ್ಲ, ಸಂಕಲ್ಪ ಇದೆಯಲ್ಲ, ಅದನ್ನು ನಾವು ಗಮನಿಸಬೇಕು. ಮಾಡೇ ಮಾಡ್ತೀನಿ ನಾನು, ಹೇಗಾದರೂ ಕೂಡ ನನ್ನ ಮೊಟ್ಟೆಯನ್ನು ಪಡೆದೇ ಬಿಡ್ತೀನಿ, ಇಂಥ ಸಮುದ್ರವನ್ನೇ ಖಾಲಿ ಮಾಡಿಬಿಡ್ತೀನಿ ಅಂತ ದೃಢ ನಿರ್ಧಾರ ಮಾಡ್ತಲ್ಲ, ಅದನ್ನು ಮೆಚ್ಚಿಬಿಟ್ಟು ಗರುಡ ಬಂದ್ಬಿಟ್ಟಂತೆ. ಗರುಡನಿಗೆ ಗೊತ್ತಾಯ್ತದ್ದು, ಗರುಡ ಅಂತಂದ್ಬಿಟ್ರೆ ಪಕ್ಷಿಗಳ ರಾಜ ತಾನೆ ಅವನು. ಅವನಿಗೆ ಗೊತ್ತಾಗ್ಬಿಟ್ಟು ಈ ಹಕ್ಕಿ ನಾನು ಸಹಾಯ ಮಾಡಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾನೆ ಅಂತಂದ್ಬಿಟ್ಟು ಅವನು ದಣ್ಣ ಬೃಹದಾಕಾರವನ್ನು ಪಡೆದ್ಬಿಟ್ಟೆ. ಗರುಡ ಪಡೆದ್ಬಿಟ್ಟು ತನ್ನ ದೊಡ್ಡ ಇದೆಯಲ್ಲ ಏನು ರೆಕ್ಕೆಗಳು ಎರಡನ್ನು ಕೂಡ ಇಷ್ಟು ವಿಸ್ತಾರವಾಗಿಬಿಟ್ಟು ಇಡೀ ಸಮುದ್ರವನ್ನೇ ನಾನು ಬಾಚಿ ತೆಗೆದುಬಿಡ್ತೀನಿ, ಆವಾಗ ಮೊಟ್ಟೆ ಸಿಕ್ಕಿಬಿಡುತ್ತೆ ಅಂತ ಅವನು ಬಾಚಿ ತೆಗೆಯೋದಕ್ಕೆ ಪ್ರಯತ್ನಪಟ್ಟಂತೆ. ಆವಾಗ ಸಮುದ್ರ ರಾಜನಿಗೆ ಭಯ ಆಯಿತು, ಓ ನನ್ನ ಗತಿ ಏನಾಗಿಬಿಡುತ್ತೆ ಅಂತಂದ್ಬಿಟ್ಟು ಅವನು ಆ ಸಮುದ್ರ ಗರುಡನಿಗೆ ನಮಸ್ಕಾರ ಮಾಡಿಬಿಟ್ಟು ಅವನು ಮೊಟ್ಟೆಯನ್ನು ತಂದುಬಿಟ್ಟು ಮಕ್ಕಿ ಕೊಟ್ಬಿಟ್ಟಂತೆ, ಎಲ್ಲ ಮೊಟ್ಟೆಯನ್ನು ಕೊಟ್ಟು ವಾಪಸ್ ಕೊಟ್ಬಿಟ್ಟಂತೆ. ಅಂದರೆ ನಾವು ಪರಿಶ್ರಮ ಪಟ್ಟರೆ ಭಗವಂತನ ಸಹಾಯ ಬರುತ್ತೆ ಅಂತ. ಪರಿಶ್ರಮ ಪಡಬೇಕು, ಆಸ್ಪಿರೇಷನ್ ಇರಬೇಕು. ದಟ್ ಆಸ್ಪಿರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ದಟ್ ಈಸ್ ದೇರ್, ಗಾಡ್ಸ್ ವಿಲ್ ಹೆಲ್ಪ್, ಗಾಡ್ಸ್ ಗ್ರೇಸ್ ವಿಲ್ ಕಮ್ ಟು ಅವರ್ ಹೆಲ್ಪ್. ಅದು ಮುಖ್ಯ. ಅದೆರಡನ್ನೂ ಕೂಡ ಪರಿಶ್ರಮನೂ ಪಡಬೇಕು, ಭಗವಂತನ ಅನುಗ್ರಹಕ್ಕೋಸ್ಕರವಾಗಿಯೂ ಕೂಡ, ಸಹಾಯಕ್ಕೋಸ್ಕರವಾಗಿಯೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ಮಗು ಇರುತ್ತೆ, ಚಿಕ್ಕ ಮಗು ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಕಾಲು ಜಾರಿ ಕೆಳಗಡೆ ಬಿದ್ದುಬಿಡುತ್ತೆ, ಅದಕ್ಕೆ ಮೇಲೆ ಹೇಳೋಕೆ ಆಗ್ತಾಯಿಲ್ಲ, ಏನು ಮಾಡಿದ್ರೆ ಮೇಲೆ ಹೇಳೋಕೆ ಆಗ್ತಾಯಿಲ್ಲ, ಅದೇನು ಮಾಡುತ್ತೆ ಅಂತಂದ್ಬಿಟ್ರೆ ಕಿರ್ಚ್ಕೊಳಕ್ಕೆ ಶುರು ಮಾಡುತ್ತೆ, ಕೈ ಕಾಲೆಲ್ಲ ಕಾಲೆಲ್ಲ ಅಲ್ಲಾಡಿಸುತ್ತೆ, ಜೋರಾಗಿ ಅಲ್ಲಾಡಿಸುತ್ತೆ. ಹೇಗಾದರೂ ಮೇಲೆ ಹೇಳಬೇಕು ಅಂತ ಪ್ರಯತ್ನ ಪಡುತ್ತೆ, ಅದು ಕಿರ್ಚಿಗಳು ಶುರು ಮಾಡುತ್ತೆ. ಆಮೇಲೆ ಏನು ಮಾಡಿದ್ರೆ ತಾಯಿ ಬಂದುಬಿಟ್ಟು ಅದನ್ನು ಮೇಲೆ ಕೆತ್ತಾಳೆ. ಈಗ ಮೇಲೆ ಕೆತ್ತಿದ್ದು ತಾಯಿಯ ಅನುಗ್ರಹ, ತಾಯಿಯ ಅನುಗ್ರಹದಿಂದ ಆಯಿತು. ಆದರೆ ತಾಯಿಯ ಅನುಗ್ರಹ ಬೇಕಾಗಿತ್ತು ಅಂತಂದ್ಬಿಟ್ರೆ ಅದು ಕಿರ್ಚಿಕೊಳ್ಳೋದು, ಕೈಕಾಲಲ್ಲಾಡಿಸೋದು ಎಲ್ಲ ಅತ್ಯಂತ ಅವಶ್ಯಕ. ಅದು ಪರಿಶ್ರಮನು ಬೇಕಿತ್ತು, ಅದಿಲ್ಲೇ ತಾಯಿ ಬರ್ತಾ ಇರಲಿಲ್ಲ, ಅದು ಸುಮ್ಮನೆ ಹಾಗೆ ಬಿದ್ದುಕೊಂಡಿದ್ದರೆ ತಾಯಿ ಬರ್ತಾ ಇರಲಿಲ್ಲ. ಹಾಗೆ ನಾವು ಕೂಡ ಪರಿಶ್ರಮ ಪಡದೇ ಇದ್ದರೆ ಭಗವಂತನ ಅನುಗ್ರಹ ನಮಗೆ ಆಗೋದಿಲ್ಲ. ಸೋಮಾರಿಗಳಿಗೆ ಯಾರು ಕೂಡ ಸೋಮಾರಿಗೆ ಭಗವಂತನ ಅನುಗ್ರಹ ಆಗೋದೇ ಇಲ್ಲ. ಸ್ವಾಮಿ ವಿವೇಕಾನಂದರು ಸೋಮಾರಿಗಳಿಗೆ ನರಕದಲ್ಲೂ ಕೂಡ ಸ್ಥಾನ ಇಲ್ಲ ಅಂತ ಹೇಳಿದರು. ಸೋಮಾರಿಗೆ ನರಕದಲ್ಲೂ ಸ್ಥಾನ ಇಲ್ಲ. ಸ್ವಾಮಿ ವಿವೇಕಾನಂದರು ಯಾವುದನ್ನಾದರೂ ಅತ್ಯಂತವಾಗಿ ದ್ವೇಷಿಸಿದರೆ ಅದು ಸೋಮಾರಿತನ. ಅದಕ್ಕೆ ಪರಿಶ್ರಮ ಪಡಬೇಕು, ಎರಡೂ ಕೂಡ ಬೇಕು.